Hello students, welcome to Sai Study Circle. Today, Ivattu, we will discuss about the Income Tax 2, that is the fourth chapter in Income Tax. That is, there are five heads of income irutte. Adralli income from salaries na fifth semester alli naavu artha maadkondvi, exam kuda maadidivi. Income from house property adu kuda fifth semester kalkondidivi. Income from business or profession ಇದರ ಪ್ರೀವಿಯಸ್ ವಿಡಿಯೋಸ್ ಹಾಕಿದ್ದೀನಿ, ಸುಮಾರು ವಿಡಿಯೋಸ್ ಹಾಕಿದ್ದೀನಿ, ಸುಮಾರು ಒಂದು 20 ವಿಡಿಯೋಸ್ ಹಾಕಿದ್ದೀನಿ. ಇವತ್ತು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ತುಂಬಾ ಜನ ಕೇಳ್ತಾ ಇದ್ರೆ, ಸರ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಮಾಡಿ ಸರ್ ಅಂತ ಹೇಳಿ. ಸೊ ಟುಡೇ ವಿ ವಿಲ್ ಸ್ಟಾರ್ಟ್ ವಿತ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಸರ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಕ್ಯಾಪಿಟಲ್ ಇಲ್ಲಿ ಎರಡು ವರ್ಡ್ ಇದೆ, ಒಂದು ಕ್ಯಾಪಿಟಲ್ ಇನ್ನೊಂದು ಗೇನ್ ಅಂತ ಹೇಳಿ. ವಾಟ್ ಈಸ್ ಕ್ಯಾಪಿಟಲ್? ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಮನಿ ರಿಕ್ವೈರ್ಡ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಒಂದು ಬಿಸ್ನೆಸ್ ನ ಪ್ರಾರಂಭ ಮಾಡಬೇಕಾದ್ರೆ ಎಷ್ಟು ಹಣ ಬೇಕಾಗುತ್ತೆ, ಎಷ್ಟು ಬಂಡವಾಳ ಬೇಕಾಗುತ್ತೆ, ಅದನ್ನ ನಾವು ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸಿ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಮನಿ ರಿಕ್ವೈರ್ಡ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಸಿ ಜನರಲಿ ದಿ ಮನಿ ವಿಚ್ ವಿ ಸ್ಪೆಂಡ್ ಇನ್ ದ ಬಿಸ್ನೆಸ್, ವಿ ಸ್ಪೆಂಡ್ ದ ಮನಿ ಇನ್ ಪರ್ಚೇಸಿಂಗ್ ದ ಅಸೆಟ್ಸ್. That is, in purchasing the fixed assets. See, in order to run the business, we need assets like land, building, plant, machinery, furniture, equipments. All these are the assets which we required to start a business. One business prarambha maadbekadre, now, aa bandirthakanta bandavalada anavanna, now elli hoodike maadtivi, elli investment maadtivi andre, ella aa bandavalavanna, ondu business na prarambha maadbekadre, ನಮಗೆ ಒಂದಷ್ಟು ಅಸೆಟ್ಸ್ ಬೇಕಾಗುತ್ತೆ, ಒಂದಷ್ಟು ಆಸ್ತಿಗಳು ಬೇಕಾಗುತ್ತೆ, ಪ್ರಾಪರ್ಟೀಸ್ ಬೇಕಾಗುತ್ತೆ. ಅದು ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷಿನರಿ, ಫರ್ನಿಚರ್ಸ್, ಫಿಕ್ಸ್ಚರ್ಸ್, ಎಕ್ವಿಪ್ಮೆಂಟ್ಸ್ ಇವೆಲ್ಲ ಬೇಕಾಗುತ್ತೆ. ಸೊ ನಾವು ಈ ಅಸೆಟ್ಸ್ ಅನ್ನ, ಓಕೆನಾ, ಇಂಥ ಅಸೆಟ್ಸ್ ಅನ್ನ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಈ ಫಿಕ್ಸ್ಡ್ ಅಸೆಟ್ಸ್ ನೇ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಯಾವುದೇ ಇಂಥ ಕ್ಯಾಪಿಟಲ್ ಅಸೆಟ್ಸ್ ಅನ್ನ ನಾವು ಮಾರಿದಾಗ ಅದರಿಂದ ಬಂದಿರತಕ್ಕಂತ ಲಾಭವನ್ನ, ಪ್ರಾಫಿಟ್ ಅನ್ನ ನಾವು ಗೇನ್ ಅಂತ ಹೇಳ್ತೀವಿ. ಸಿ ಯಾವುದಾದ್ರೂ ಅಸೆಟ್, ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇರತಕ್ಕಂತ ಅಸೆಟ್ ಅನ್ನ ನಾವು ಹೆಚ್ಚು ಬೆಲೆಗೆ ಮಾರಿದ್ರೆ, ಅಂದ್ರೆ ನಾವು ಪರ್ಚೇಸ್ ಮಾಡಿರೋ ಪ್ರೈಸ್ ಗಿಂತಲೂ ಹೆಚ್ಚು ಪ್ರೈಸ್ಗೆ ಮಾರಿದ್ರೆ, ಅಥವಾ ಅದರ ಈಗಿನ ಬೆಲೆಗಿಂತಲೂ ಹೆಚ್ಚಿಗೆ ಮಾರಿದ್ರೆ ನಮಗೆ ಪ್ರಾಫಿಟ್ ಬರುತ್ತೆ. ಆ ಪ್ರಾಫಿಟ್ ನೇ ನಾವು ಗೇನ್ ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಗೆ ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸರ್ ಯಾವ್ದ್ಯಾವ್ದು ಕ್ಯಾಪಿಟಲ್ ಅಸೆಟ್ಸ್, ಯಾವ್ದ್ಯಾವ್ದು ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ. ಸಿ ಕ್ಯಾಪಿಟಲ್ ಅಸೆಟ್ಸ್ ಯಾವ್ದ್ಯಾವ್ದು ಇಲ್ಲಿ ಬರೀತೀನಿ ನಾನು. ಕ್ಯಾಪಿಟಲ್ ಅಸೆಟ್ಸ್ ಮತ್ತೆ ನಾಟ್ ಕ್ಯಾಪಿಟಲ್ ಅಸೆಟ್ಸ್, ಯಾವ ಯಾವ ಕ್ಯಾಪಿಟಲ್ ಅಸೆಟ್ಸ್. ಸಿ ಎಲ್ಲಾ ಮೂವಬಲ್ ಅಸೆಟ್ಸ್, ಇಮ್ಮೂವಬಲ್ ಅಸೆಟ್ಸ್. ಯಾವ್ಯಾವ ಅಸೆಟ್ಸ್ ಮೂವಬಲ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕೊಂಡೊಯ್ಯಬಹುದು ಅಂತದನ್ನ ಮೂವಬಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಇಮ್ಮೂವಬಲ್ ಅಸೆಟ್ಸ್ ಅಂದ್ರೆ ಸ್ಥಿರ ಆಸ್ತಿಗಳು, ಸ್ಥಿರ ಪ್ರಾಪರ್ಟಿಗಳು. ಹೌದಾ? ಅಂತ ಎಲ್ಲಾ ಮೂವಬಲ್ ಇಮ್ಮೂವಬಲ್ ಅಸೆಟ್ಸ್ ಅನ್ನ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಂದ್ರೆ ಯಾವ ಅಸೆಟ್ಸ್ ಅನ್ನ ನಾವು ಫಿಸಿಕಲ್ ಆಗಿ ನೋಡಬಹುದು ಅಂತ ಎಲ್ಲ ಅಸೆಟ್ಸ್ ಅನ್ನ ನಾವು ಏನಂತ ಹೇಳ್ತೀವಿ, ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತೀವಿ. ನಾವು ಯಾವ ಅಸೆಟ್ಸ್ ಅನ್ನ ನಾವು ಫಿಸಿಕಲ್ ಆಗಿ ನೋಡ್ತೀವಿ ಅದನ್ನ ನಾವು ಟಚ್ ಮಾಡಬಹುದು, ಅದನ್ನ ಯೂಸ್ ಮಾಡಬಹುದು. ಹಾಗೆ ಇಂಟ್ಯಾಂಜಿಬಲ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಯಾವ ಅಸೆಟ್ಸ್ ಅದು ಫಿಸಿಕಲ್ ಆಗಿ ಕಾಣಿಸೋದಿಲ್ಲ, ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದರ ಅನುಭವವನ್ನ ಪಡಿಬಹುದು. ವಿ ಕ್ಯಾನ್ ಫೀಲ್ ದಟ್ ಅಸೆಟ್ ಈಸ್ ದೇರ್, ಎಕ್ಸಿಸ್ಟ್ ಇನ್ ದ ಬಿಸ್ನೆಸ್. ಅದನ್ನೇ ನಾವು ಕ್ಯಾಪಿಟಲ್ ಅಸೆಟ್, ಮೂವಬಲ್ ಇಮ್ಮೂವಬಲ್, ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಎಲ್ಲ ಅಸೆಟ್ಸ್ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ಅದು ಬಿಟ್ರೆ ಈ ಟ್ಯಾಂಜಿಬಲ್, ಮೂವಬಲ್ ಇಮ್ಮೂವಬಲ್ ಅಲ್ಲಿ, ಮೂವಬಲ್ ಅಲ್ಲಿ ಪ್ಲಾಂಟ್, ಮಿಷಿನರಿ, ಫರ್ನಿಚರ್ಸ್, ಫಿಕ್ಸ್ಚರ್ಸ್, ಮೋಟಾರ್ ವೆಹಿಕಲ್ಸ್ ಇವೆಲ್ಲ ನಾವು ಏನಂತ ಹೇಳ್ಬೋದು, ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ಬೋದು, ಅಥವಾ ಮೂವಬಲ್ ಅಸೆಟ್ಸ್ ಅಂತ ಹೇಳ್ಬೋದು. ಇಮ್ಮೂವಬಲ್ ಅಸೆಟ್ಸ್ ಅಂದ್ರೆ ಲ್ಯಾಂಡ್, ಬಿಲ್ಡಿಂಗ್ ಇವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇಂಥವನ್ನ ನಾವು ಇಮ್ಮೂವಬಲ್ ಅಸೆಟ್ಸ್ ಅಂತ ಹೇಳ್ತೀವಿ.
ಸರ್ ಟ್ಯಾಂಜಿಬಲ್ ಅಸೆಟ್ಸ್ ಗೆ ಎಲ್ಲಾ ಮೂವಬಲ್ ಅಸೆಟ್ಸ್ ಮತ್ತೆ ಇಮ್ಮೂವಬಲ್ ಅಸೆಟ್ಸ್ ಟ್ಯಾಂಜಿಬಲ್ ಅಸೆಟ್ಸ್ ಆಗಿರುತ್ತೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದ್ಯಾವ್ದು ಗುಡ್ ವಿಲ್ ಕಾಪಿ ರೈಟ್ಸ್ ಪೇಟೆಂಟ್ಸ್ ಇವೆಲ್ಲ ಕೂಡ ಟ್ರೇಡ್ ಮಾರ್ಕ್ಸ್ ಟೆಕ್ನಿಕಲ್ ನೋಹೋ ಇವೆಲ್ಲ ಕೂಡ ಏನೋ ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರುತ್ತೆ ಇಂತ ಎಲ್ಲ ಅಸೆಟ್ಸ್ ನು ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಹೇಳ್ತೀವಿ ಇಷ್ಟೇ ಅಲ್ಲದ ಹಾಗೆ ಗೋಲ್ಡ್ ಇಟ್ ಮೇ ಬಿ ಗೋಲ್ಡ್ ಗೋಲ್ಡ್ ಬಿಸ್ಕೆಟ್ ರೂಪದಲ್ಲಿ ಇರಬಹುದು ಅಥವಾ ಜುವೆಲರಿ ರೂಪದಲ್ಲಿ ಇದ್ರೂ ಕೂಡ ನಾವು ಅದನ್ನ ಏನಂತ ಹೇಳ್ತೀವಿ ಗೋಲ್ಡ್ ಅಂತಾನೆ ಕರೀತೀವಿ ಅದು ಕೂಡ ಕ್ಯಾಪಿಟಲ್ ಅಸೆಟ್ಸ್ ಆಗಿರುತ್ತೆ ಡೈಮಂಡ್ಸ್ ಸ್ಪೆಷಿಯಲ್ ಸ್ಟೋನ್ಸ್ ಸ್ಪೆಷಿಯಸ್ ಸ್ಟೋನ್ಸ್ ಇವು ಕೂಡ ಏನಾಗಿರುತ್ತೆ ಕ್ಯಾಪಿಟಲ್ ಅಸೆಟ್ಸ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಓಕೆನಾ ಸಿಲ್ವರ್ ಕ್ಯಾಪಿಟಲ್ ಅಸೆಟ್ ಅಲ್ಲ ಸಿಲ್ವರ್ ಕ್ಯಾಪಿಟಲ್ ಅಸೆಟ್ ಅಲ್ಲ ಗೋಲ್ಡ್ ಮಾತ್ರ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಅದಲ್ಲದ ಹಾಗೆ ಇಷ್ಟು ಅಲ್ಲದ ಹಾಗೆ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ ಏನು ಸೆಕ್ಯೂರಿಟೀಸ್ ಅಂದ್ರೆ ಯಾವುದಾದ್ರೂ ಒಂದು ಕಂಪನಿದು ಶೇರ್ಸ್ ಆಗಿರಬಹುದು ಡಿಬೆಂಚರ್ಸ್ ಆಗಿರಬಹುದು ಬಾಂಡ್ಸ್ ಆಗಿರಬಹುದು ಗವರ್ನಮೆಂಟ್ ಇಶ್ಯೂ ಮಾಡಿರೋ ಬಾಂಡ್ಸ್ ಆಗಿರಬಹುದು ಇಂಥ ಎಲ್ಲ ಬಾಂಡ್ಸ್ ಅನ್ನ ನಾವು ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ ಈ ಎಲ್ಲಾ ಸೆಕ್ಯೂರಿಟೀಸ್ ನು ಕೂಡ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಹೇಳ್ತೀವಿ ಕ್ಲಿಯರಾ ಹಾಗಾದ್ರೆ ಕ್ಯಾಪಿಟಲ್ ಅಸೆಟ್ಸ್ ಯಾವ್ದ್ಯಾವ್ದು ಅಂತ ಗೊತ್ತಾಯ್ತು ಈಗ ಯಾವ್ದ್ಯಾವ್ದು ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ ಯಾವ್ದ್ಯಾವ್ದು ಕ್ಯಾಪಿಟಲ್ ಅಸೆಟ್ಸ್ ಇಂದ ರಿಮೂವ್ ಮಾಡಿದೆ ಎಕ್ಸ್ಕ್ಲೂಡ್ ಮಾಡಿದೆ ಅಂದ್ರೆ ಅದರಲ್ಲಿ ಮೊದಲನೆಯದು ಓಕೆನಾ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಯಾವುದೇ ಅಗ್ರಿಕಲ್ಚರಲ್ ಲ್ಯಾಂಡ್ ಅದು ರೂರಲ್ ಏರಿಯಾನಲ್ಲಾದ್ರೂ ಇರಲಿ ಅಥವಾ ಅರ್ಬನ್ ಏರಿಯಾನಲ್ಲಾದ್ರೂ ಇರಲಿ ಅದನ್ನ ನಾವು ಸಾರಿ ಅಗ್ರಿಕಲ್ಚರಲ್ ಲ್ಯಾಂಡ್ ರೂರಲ್ ಏರಿಯಾನಲ್ಲಿ ಇರೋದನ್ನ ಮಾತ್ರ ನಾವು ಏನಂತ ಹೇಳ್ತೀವಿ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ ಇಲ್ಲಿ ಬರೀಲ್ಲ ಬರೀತೀನಿ ನೋಡ್ಕೊಳ್ಳಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಓಕೆನಾ ಅಗ್ರಿಕಲ್ಚರಲ್ ಲ್ಯಾಂಡ್ ರೂರಲ್ ಏರಿಯಾನಲ್ಲಿ ಇರ್ತಕ್ಕಂಥದ್ದನ್ನ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ ಅದೇ ಅಗ್ರಿಕಲ್ಚರಲ್ ಲ್ಯಾಂಡ್ ಓಕೆನಾ ಅರ್ಬನ್ ಅಲ್ಲಿ ಇದ್ರೆ ಅದನ್ನ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ ಓಕೆನಾ ಇನ್ನ ಎರಡನೇ ಪಾಯಿಂಟ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾನ ಏನಂತ ಹೇಳಿದ್ವಿ ನಾವು ಇಟ್ಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಕರೆದ್ವಿ ಅದು ಬಿಟ್ರೆ ನೆಕ್ಸ್ಟ್ ಇನ್ ಯಾವ್ದ್ಯಾವ್ದು ಅಂದ್ರೆ ಪರ್ಸನಲ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪರ್ಸನಲ್ ಎಫೆಕ್ಟ್ಸ್ ಪರ್ಸನಲ್ ಎಫೆಕ್ಟ್ಸ್ ಅಂದ್ರೆ ಏನು ಒಬ್ಬ ಇಂಡಿವಿಜುವಲ್ ಅವನು ಯೂಸ್ ಮಾಡ್ತಾ ಇರತಕ್ಕಂತಹ ವಸ್ತುಗಳನ್ನ ಪರ್ಸನಲ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಈಗ ಒಬ್ಬ ಪರ್ಸನ್ ಯೂಸ್ ಮಾಡಿರ್ತಕ್ಕಂತ ಬಟ್ಟೆಗಳಾಗಿರ್ಬೋದು ವಾಚ್ ಆಗಿರ್ಬೋದು ಓಕೆನಾ ಈ ವಾಚ್ ವಾಕಿಂಗ್ ಸ್ಟಿಕ್ ಕ್ಯಾಪ್ ಇವೆಲ್ಲ ಕೂಡ ಪರ್ಸನಲ್ ಎಫೆಕ್ಟ್ಸ್ ಆಗುತ್ತೆ ಹಾಗೆ ಒಬ್ಬ ಇಂಡಿವಿಜುವಲ್ ಅವನು ಪರ್ಸನಲ್ ಗೆ ಅಂತ ಯೂಸ್ ಮಾಡ್ತಾ ಇರ್ತಕ್ಕಂತ ಕಾರ್ ಆಗಿರ್ಬೋದು ವೆಹಿಕಲ್ ಆಗಿರ್ಬೋದು ಅದು ಟೂ ವೀಲರ್ ಫೋರ್ ವೀಲರ್ ಆಗಿರ್ಬೋದು ಅವೆಲ್ಲ ಕೂಡ ಪರ್ಸನಲ್ ಎಫೆಕ್ಟ್ಸ್ ಅಲ್ಲಿ ಬರುತ್ತೆ ಸೊ ಅವನು ಯೂಸ್ ಮಾಡ್ತಾ ಇರ್ತಕ್ಕಂತ ಫರ್ನಿಚರ್ ಅವನು ಯೂಸ್ ಮಾಡಿರ್ತಕ್ಕಂತ ಬಟ್ಟೆ ಆದ್ರೆ ಜುವೆಲರಿನ ಓಕೆನಾ ಒಬ್ಬ ಇಂಡಿವಿಜುವಲ್ ಅವನು ಜುವೆಲರಿನ ಯೂಸ್ ಮಾಡ್ತಾ ಇದ್ರು ಕೂಡ ಅದು ಪರ್ಸನಲ್ ಎಫೆಕ್ಟ್ ಬರಲ್ಲ ಅದೆಲ್ಲಿ ಬರುತ್ತೆ ಕ್ಯಾಪಿಟಲ್ ಅಸೆಟ್ ಗೆ ಬರುತ್ತೆ ಸೊ ಇಲ್ಲಿ ಜುವೆಲರಿ ಅಂತ ಹೇಳಿದೀನಿ ಓಕೆನಾ ಪರ್ಸನಲ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸ್ಟಾಕ್ ಇನ್ ಟ್ರೇಡ್ ಅಂತ ಹೇಳಿದೀನಿ ಏನಿದು ಸ್ಟಾಕ್ ಇನ್ ಟ್ರೇಡ್ ಸ್ಟಾಕ್ ಇನ್ ಟ್ರೇಡ್ ಅಂದ್ರೆ ಏನು ಸಪೋಸ್ ಒಬ್ಬ ಇಂಡಿವಿಜುವಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಆ ಬಿಸ್ನೆಸ್ ನಲ್ಲಿ ಒಂದಷ್ಟು ಸ್ಟಾಕ್ ಇದೆ ಸೇ ಫಾರ್ ಎಕ್ಸಾಂಪಲ್ ನಾನೇ ಇಟ್ಕೋಣ ನಾನು ಒಂದು ಟಿವಿಎಸ್ ಓಕೆನಾ ಟೂ ವೀಲರ್ದು ಒಂದು ಫ್ರಾಂಚೈಸ್ ತಗೊಂಡಿದ್ದೀನಿ ಫ್ರಾಂಚೈಸ್ ತಗೊಂಡು ಒಂದು ಶೋರೂಮ್ ಇಟ್ಟಿದ್ದೀನಿ ನಾನು ಟಿವಿಎಸ್ ಕಂಪನಿ ಮೋಟಾರ್ ಕಂಪನಿಯಿಂದ ಒಂದು 25 ಟೂ ವೀಲರ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀನಿ ಅದನ್ನ ಸೇಲ್ಗೆ ಅಂತ ನಾನು ಇಟ್ಟಿದ್ದೀನಿ ನಾನು ಸೇಲ್ಗೆ ಅಂತ ಇಟ್ಟಿದ್ರೆ ಅದು ನನಗೆ ಸ್ಟಾಕ್ ಆಗಿರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ ಈಗ ಕಂಪನಿಯಿಂದ ನಾನೊಂದು 30-40,000 ರುಪೀಸ್ಗೆ ಒಂದು ಟೂ ವೀಲರ್ ನ ಪರ್ಚೇಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದನ್ನ 50,000 ರುಪೀಸ್ ಮಾರ್ತೀನಿ ಸೊ ನನಗೆ ಅದು ಬಿಸ್ನೆಸ್ ಆಗಿರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಆ ಟೂ ವೀಲರ್ಸ್ ನನಗೆ ಅಸೆಟ್ ಆಗಿರಲ್ಲ ಅಸೆಟ್ಟೇ ಆದ್ರೆ ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂಡರ್ ದ ಕಂಪನೀಸ್ ಆಕ್ಟ್ ಓಕೆ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇದು ಸ್ಟಾಕ್ ಇನ್ ಟ್ರೇಡ್ ಇಟ್ ಕೆ ನಾಟ್ ಬಿ ಎ ಏನೋ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದೆ ಇನ್ನೊಂದು ಸ್ಪೆಷಲ್ ಬೇರರ್ ಬಾಂಡ್ಸ್ ಸ್ಪೆಷಲ್
bearer bonds. See, special bearer bonds issued by the government of India or any state government of India, we don't consider it as a capital asset. Innondu gold bonds matte defense bonds. ಓಕೆನಾ ಇಷ್ಟು ಕೂಡ ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ. ಹಾಗಾದ್ರೆ ಇಷ್ಟು ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಂತವೆಲ್ಲ ಕೂಡ ಕ್ಯಾಪಿಟಲ್ ಅಸೆಟ್ಸ್ ಆಗಿರುತ್ತೆ. ಯಾವ್ಯಾವ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ, ಜ್ಯುವೆಲರಿ ಮತ್ತೆ ಡೈಮಂಡ್ಸ್, ಪ್ರೇಷಿಯಸ್ ಸ್ಟೋನ್ಸ್ ಮತ್ತೆ ಮೂವಬಲ್ ಇಮ್ಮೂವಬಲ್ ಓಕೆನಾ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಎಲ್ಲ ಮತ್ತೆ ಸೆಕ್ಯೂರಿಟೀಸ್ ವೆರಿ ಇಂಪಾರ್ಟೆಂಟ್ ಏನಿದು ಸೆಕ್ಯೂರಿಟೀಸ್ ಇವೆಲ್ಲ ಕೂಡ ಕ್ಯಾಪಿಟಲ್ ಅಸೆಟ್ಸ್ ಆಗಿರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ ಫೈನ್. ಈಗ ಯಾವ್ಯಾವ ಕ್ಯಾಪಿಟಲ್ ಅಸೆಟ್ಸ್, ಯಾವ್ಯಾವ ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ ಅನ್ನೋದು ತಿಳ್ಕೊಂಡ್ವಿ. ಈಗ ನಮಗೆ ಕ್ಯಾಪಿಟಲ್ ಅಸೆಟ್ಸ್ ಅಲ್ಲಿ ಎಷ್ಟು ತರ ಇದೆ? ಸಿ, ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಆರ್ ದೇರ್. ಎಷ್ಟು ತರ ಇದೆ ಕ್ಯಾಪಿಟಲ್ ಅಸೆಟ್ಸ್? ಮೂರು ತರ ಕ್ಯಾಪಿಟಲ್ ಅಸೆಟ್ಸ್ ಇದೆ. ಒಂದು ಎರಡು ತರ ಅಂತ ಅನ್ಕೋಣ. ಫಸ್ಟ್ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಏನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಏನು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಗೆ ನಾವು ಫಸ್ಟ್ ಸೆಕ್ಯೂರಿಟೀಸ್ ಗೆ ಅಂತ ಒಂದು ಸ್ಪೆಷಲ್ ಆಗಿ ಡೆಫಿನೇಷನ್ ಇದೆ. ಮತ್ತೆ ಸೆಕ್ಯೂರಿಟೀಸ್ ಬಿಟ್ಟು ಬೇರೆ ಉಳಿದಂತೆ ಅಸೆಟ್ಸ್ ಗೆ, ಅದರ್ ಅಸೆಟ್ಸ್ ಗೆ ಒಂಥರ ರೂಲ್ಸ್ ಇದೆ. ಸಿ, ಸೆಕ್ಯೂರಿಟೀಸ್ ಗಾದ್ರೆ ಸೆಕ್ಯೂರಿಟೀಸ್ ಅಂಡ್ ಅದರ್ ಅಸೆಟ್ಸ್. ಓಕೆ, ಸೆಕ್ಯೂರಿಟೀಸ್ ಗಾದ್ರೆ ಶಾರ್ಟ್ ಟರ್ಮ್ ಯಾವಾಗ ಕರಿತೀವಿ, ಲಾಂಗ್ ಟರ್ಮ್ ಅಂತ ಯಾವಾಗ ಕರಿತೀವಿ? ಸಿ, ಇನ್ ಕೇಸ್ ಆಫ್ ಸೆಕ್ಯೂರಿಟೀಸ್, ಎನಿ ಸೆಕ್ಯೂರಿಟೀಸ್, ಯಾವುದೇ ಸೆಕ್ಯೂರಿಟೀಸ್ ಅನ್ನ ಓಕೆನಾ ಪರ್ಚೇಸ್ ಮಾಡಿರೋ ಡೇಟ್ ಇಂದ ಸೇಲ್ ಮಾಡೋ ಡೇಟ್ ವಿತ್ ಇನ್ ಒನ್ ಇಯರ್ ಆಗಿದ್ರೆ, ಅಂದ್ರೆ ನಾನು ಪರ್ಚೇಸ್ ಮಾಡಿದೀನಿ, ಒಂದು ವರ್ಷದ ಒಳಗಡೆ ನಾನು ಸೇಲ್ ಮಾಡಿಬಿಟ್ರೆ ಅದನ್ನ ಓಕೆನಾ, ಒಂದು ವರ್ಷದ ಒಳಗಡೆ ಆ ಅಸೆಟ್ ಅನ್ನ ನಾನು ಸೇಲ್ ಮಾಡಿಬಿಟ್ರೆ ವಿತ್ ಇನ್ ಒನ್ ಇಯರ್, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಒನ್ ಇಯರ್, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಒನ್ ಇಯರ್ ಆದ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀನಿ. ಸಿ, ಹಾಗಾದ್ರೆ ಸೆಕ್ಯೂರಿಟೀಸ್ ಅಂದ್ರೆ ಏನೇನು? ಶೇರ್ಸ್, ಸ್ಟಾಕ್, ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್ ಇವೆಲ್ಲ ಕೂಡ ಸೆಕ್ಯೂರಿಟೀಸ್. ಈ ಸೆಕ್ಯೂರಿಟೀಸ್ ಅನ್ನ ನಾನು ಪರ್ಚೇಸ್ ಮಾಡಿರೋ ಡೇಟ್ ಇಂದ ಸೇಲ್ ಮಾಡೋ ಡೇಟ್ ಒಂದು ವರ್ಷದ ಒಳಗಡೆ ನಾನು ಸೇಲ್ ಮಾಡಿಬಿಟ್ರೆ ಪರ್ಚೇಸ್ ಮಾಡೋ ಡೇಟ್ ಇಂದ ಅದನ್ನ ಶಾರ್ಟ್ ಟರ್ಮ್ ಅಂತ ಹೇಳ್ತೀನಿ. ಅದೇ ಸೆಕ್ಯೂರಿಟೀಸ್ ಇಂದ ನಾನು ಪರ್ಚೇಸ್ ಮಾಡಿರೋ ಡೇಟ್ ಇಂದ ಓಕೆನಾ ಸೇಲ್ ಮಾಡಿರೋ ಡೇಟ್ ಮೋರ್ ದ್ಯಾನ್ ಒನ್ ಇಯರ್ ಆಗಿದ್ರೆ ಅದನ್ನ ಮೋರ್ ದ್ಯಾನ್ ಒನ್ ಇಯರ್ ಆಗಿದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರೀತೀವಿ. ವಾಟ್ ಈಸ್ ಶಾರ್ಟ್ ಟರ್ಮ್, ವಾಟ್ ಈಸ್ ಲಾಂಗ್ ಟರ್ಮ್? ಇನ್ ಕೇಸ್ ಆಫ್ ಸೆಕ್ಯೂರಿಟೀಸ್, ಇಫ್ ದ ಹೋಲ್ಡಿಂಗ್ ಪೀರಿಯಡ್ ಈಸ್ ಲೆಸ್ ದ್ಯಾನ್ ಒನ್ ಇಯರ್, ಈಕ್ವಲ್ಸ್ ಟು ಆರ್ ಲೆಸ್ ದ್ಯಾನ್ ಒನ್ ಇಯರ್, ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಶಾರ್ಟ್ ಟರ್ಮ್. ಇಫ್ ಇಟ್ ಈಸ್ ಎ ಲಾಂಗ್ ಟರ್ಮ್, ದೆನ್ ಇಫ್ ದ ಸೆಕ್ಯೂರಿಟೀಸ್ ಆರ್ ಹೋಲ್ಡಿಂಗ್ ಪೀರಿಯಡ್ ಈಸ್ ಮೋರ್ ದ್ಯಾನ್ ಒನ್ ಇಯರ್, ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಟು ದ ಡೇಟ್ ಆಫ್ ಸೇಲ್, ಇಫ್ ಇಟ್ ಈಸ್ ಮೋರ್ ದ್ಯಾನ್ ಒನ್ ಇಯರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಲಾಂಗ್ ಟರ್ಮ್, ಇಫ್ ಇಟ್ ಈಸ್ ಲೆಸ್ ದ್ಯಾನ್ ಒನ್ ಇಯರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಶಾರ್ಟ್ ಟರ್ಮ್. ಸಿ, ಇನ್ ಕೇಸ್ ಆಫ್ ಸೆಕ್ಯೂರಿಟೀಸ್ ಬಿಟ್ಟು ಉಳಿದಂತೆ ಯಾವುದೇ ಅಸೆಟ್ಸ್ ಅನ್ನ ತಗೊಂಡ್ರೂ ಕೂಡ ಇಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ತ್ರೀ ಇಯರ್ಸ್, ಅಂದ್ರೆ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಟು ದ ಡೇಟ್ ಆಫ್ ಸೇಲ್, ಪರ್ಚೇಸ್ ಮಾಡಿರೋ ಡೇಟ್ ಇಂದ ಮೂರು ವರ್ಷದ ಒಳಗಡೆ ಏನಾದರೂ ಸೇಲ್ ಮಾಡಿದ್ರೆ ನಾವು ಅಂತ ಎಲ್ಲ ಅದರ್ ಅಸೆಟ್ಸ್ ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ. ಸಪೋಸ್ ಯಾವುದೇ ಅದರ್ ಅಸೆಟ್ಸ್ ನ ಸೆಕ್ಯೂರಿಟೀಸ್ ಬಿಟ್ಟು ಉಳಿದಂತೆ ಅಸೆಟ್ ಅನ್ನ ನಾವು ಮೂರು ವರ್ಷದ ನಂತರ ಪರ್ಚೇಸ್ ಮಾಡಿರೋ ಡೇಟ್ ಇಂದ ಸೇಲ್ ಮಾಡಿರೋ ಡೇಟ್ ಮೂರು ವರ್ಷಕ್ಕಿಂತಲೂ ಹೆಚ್ಚು ಆಗಿದ್ರೆ, ಅದನ್ನ ಮೋರ್ ದ್ಯಾನ್ ತ್ರೀ ಇಯರ್ಸ್ ಆಗಿದ್ರೆ ಅದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಎಲ್ರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ಸೆಕ್ಯೂರಿಟೀಸ್ ಗಾದ್ರೆ ಲೆಸ್ ದ್ಯಾನ್ ಈಕ್ವಲ್ಸ್ ಟು ಒನ್ ಇಯರ್ ಆದ್ರೆ ಶಾರ್ಟ್ ಟರ್ಮ್, ಮೋರ್ ದ್ಯಾನ್ ಒನ್ ಇಯರ್ ಆಗಿದ್ರೆ ಲಾಂಗ್ ಟರ್ಮ್, ಅದರ್ ಅಸೆಟ್ಸ್ ಗಾದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ತ್ರೀ ಇಯರ್ಸ್ ಆಗಿದ್ರೆ ಶಾರ್ಟ್ ಟರ್ಮ್, ಮೋರ್ ದ್ಯಾನ್ ತ್ರೀ ಇಯರ್ಸ್ ಆಗಿದ್ರೆ ಲಾಂಗ್ ಟರ್ಮ್ ಆಗಿರುತ್ತೆ. ಸಿ, ಇಲ್ಲಿ ಇನ್ನೊಂದು ಅಸೆಟ್ ಇದೆ, ಅದನ್ನೇ ನಾವು ಡಿಪ್ರಿಸಿಯಬಲ್ ಅಸೆಟ್ಸ್ ಅಂತ ಹೇಳ್ತೀವಿ.
ಏನಂತ ಹೇಳ್ತೀವಿ ಡಿಪ್ರಿಸಿಯಬಲ್ ಅಸೆಟ್ಸ್ ಯಾವುದಿದು ಅಂದ್ರೆ ಯಾವ ಯಾವ ಅಸೆಟ್ಸ್ ಡಿಪ್ರಿಸಿಯೇಷನ್ ಆಗುತ್ತೆ ಅಂತ ಅಸೆಟ್ಸ್ ಗೆ ರೂಲ್ಸ್ ಬೇರೆ ಇದೆ ಏನದು ಯಾವ ಯಾವದು ಅಂದ್ರೆ ನೋಡಿ ಪ್ಲಾಂಟ್ ಮೆಷಿನರಿ ಫರ್ನಿಚರ್ಸ್ ಫಿಕ್ಸ್ಚರ್ಸ್ ಮೋಟಾರ್ ವೆಹಿಕಲ್ಸ್ ಇವೆಲ್ಲ ಕೂಡ ಡಿಪ್ರಿಸಿಯಬಲ್ ಅಸೆಟ್ಸ್ ಈ ಅಸೆಟ್ಸ್ ನಾವು ಯೂಸ್ ಮಾಡ್ತಾ ಇದ್ದ ಹಾಗೆಲ್ಲ ಇದರ ವ್ಯಾಲ್ಯೂ ಏನಾಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಸೋ ಎಲ್ಲಾ ಡಿಪ್ರಿಸಿಯಬಲ್ ಅಸೆಟ್ಸ್ ಏನಾಗಿರುತ್ತೆ ಅಂದ್ರೆ ಆಲ್ವೇಸ್ ಶಾರ್ಟ್ ಟರ್ಮ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ಲಾಂಗ್ ಟರ್ಮ್ ಆಗೋದಿಲ್ಲ ಅರ್ಥ ಆಗ್ತಾ ಇದೆಯಾ ಸೀ ಇನ್ ಕೇಸ್ ಆಫ್ ಡಿಪ್ರಿಸಿಯಬಲ್ ಅಸೆಟ್ಸ್ ಆಲ್ವೇಸ್ ದೀಸ್ ಡಿಪ್ರಿಸಿಯಬಲ್ ಅಸೆಟ್ಸ್ ಆರ್ ಎಂತದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಆಗಿರುತ್ತೆ ಆಲ್ವೇಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಯಾವ ಯಾವವು ಅಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಅಂಡ್ ಮೋಟಾರ್ ವೆಹಿಕಲ್ಸ್ ಹೆಂಗ್ ಸರ್ ಹೇಳಿ ಸರ್ ನೀವೇ ಹೆಂಗೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಆಫ್ ಏಪ್ರಿಲ್ 2018 ನಲ್ಲಿ ಒಂದು ಮೆಷಿನ್ ನ ಪರ್ಚೇಸ್ ಮಾಡ್ತೀನಿ 1 lakh ರೂಪೀಸ್ ಗೆ ಪರ್ಚೇಸ್ ಮಾಡ್ತೀನಿ ನಾನು 31st March 2019 ಒನ್ ಇಯರ್ ಆಗುತ್ತೆ ಸೇ ಫಾರ್ ಎಕ್ಸಾಂಪಲ್ ಅದರ ಮೇಲೆ 15% ಡಿಪ್ರಿಸಿಯೇಷನ್ ಕೊಟ್ರೆ ಎಷ್ಟೋಗುತ್ತೆ 15,000 ಹೋಗುತ್ತೆ ಅದರ ರಿಟರ್ನ್ ಡೌನ್ ವ್ಯಾಲ್ಯೂ 2019 ಎಷ್ಟಾಗುತ್ತೆ ಅಂದ್ರೆ 85,000 ರೂಪೀಸ್ ಆಗುತ್ತೆ ಈಗ ಯಾ ಈ ಪ್ಲಾಂಟ್ ಅಂಡ್ ಮೆಷಿನರಿನ ಈ ಮಷಿನರಿನ ನಾನು ಮಾರಬೇಕಾದ್ರೆ ನಾನು ಎಷ್ಟು ಪರ್ಚೇಸ್ ಮಾಡಿದ್ದೆ ಅಂತ ನೋಡೋದಿಲ್ಲ ನಾನು ಏನ್ ನೋಡ್ತೀನಿ ಇವತ್ತಿನ ಬೆಲೆ ಎಷ್ಟು ವಾಟ್ ಈಸ್ ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಸಚ್ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟು ಅಂತ ಅದನ್ನ ಮಾತ್ರ ನೋಡ್ತೀನಿ ಸೊ ನಾನು 1/4/2019 ಅಲ್ಲಿ ತಗೊಂಡ್ರೆ 31st March 2020 ಒಳಗಡೆ ಮಾರುತ್ತೆ ಸೊ ಅದು ಶಾರ್ಟ್ ಟರ್ಮ್ ಆಗುತ್ತೆ ಸಿ ಯಾವುದೇ ಅಸೆಟ್ ನಮ್ಮ ಪ್ರೀವಿಯಸ್ ಇಯರ್ ಅಂದ್ರೆ 1/4/2019 ಟು March 2020 ಒಳಗಡೆ ಮಾರ್ತೀವಿ ಅಂತ ಅಸೆಟ್ಸ್ ಅನ್ನ ನಾವು ಶಾರ್ಟ್ ಟರ್ಮ್ ಅಂತಾನೆ ಹೇಳ್ತೀವಿ ಅಂತದ ಅಸೆಟ್ ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಕ್ಯಾಪಿಟಲ್ ಅಸೆಟ್ ಕ್ಯಾಪಿಟಲ್ ಗೇನ್ ಆರ್ ಲಾಸಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಯಾವುದಾದ್ರೂ ಅಸೆಟ್ ಅನ್ನ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲದಾಗೆ ಬೇರೆ ಪ್ರೀವಿಯಸ್ ಇಯರ್ ಗಳಲ್ಲಿ ಮಾಡಿದ್ರೆ ನಾವು ಈ ವರ್ಷ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಸೊ ಹಾಗಾದ್ರೆ ಯಾವಾಗ್ಲೂ ಅಷ್ಟೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಡಿಪ್ರಿಸಿಯಬಲ್ ಅಸೆಟ್ಸ್ ಯಾವಾಗ್ಲೂ ಏನಾಗಿರುತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸೊ ಇಷ್ಟು ಬೇಸಿಕ್ ಆಗಿರುತ್ತೆ ಈಗ ಈ ಬೇಸಿಕ್ ಇಂದ ನಾವು ಒಂದಷ್ಟು ಏನ್ ಮಾಡೋಣ ಇನ್ನೊಂದಷ್ಟು ಬೇಸಿಕ್ ಅನ್ನ ಇನ್ನೊಂದಷ್ಟು ನಾವು ಹೆಂಗೆ ಟ್ಯಾಕ್ಸ್ ಕಾಂಪ್ಲಯನ್ಸ್ ವಿತ್ ರಿಗಾರ್ಡ್ಸ್ ಟು ಕ್ಯಾಪಿಟಲ್ ಗೇನ್ಸ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಅದನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಏನದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಯಾವ ರೀತಿ ಫಾರ್ಮೆಟ್ ಇರುತ್ತೆ ಅಂತ ಹೇಳಿ ನೋಡಿ ನಮ್ಮ ಹತ್ರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೆ ಎರಡಕ್ಕೂ ಸೆಪರೇಟ್ ಸೆಪರೇಟ್ ಆಗಿರ್ತಕ್ಕಂತ ಫಾರ್ಮೆಟ್ ಇದೆ ಅದರಲ್ಲಿ ಫಸ್ಟ್ ಮೊದಲನೇದು ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹ್ಯಾಗ್ ಬರುತ್ತೆ ಅಂತ ನೋಡೋಣ ಇದರಲ್ಲಿ ಫಸ್ಟ್ ನಾವೇನ್ ಬರ್ತೀವಪ್ಪ ಅಂದ್ರೆ ಸೇಲ್ ಪ್ರೈಸ್ ಆಫ್ ಅಸೆಟ್ ಯಾವ್ದಾದ್ರೂ ಕ್ಯಾಪಿಟಲ್ ಅಸೆಟ್ ಎಷ್ಟಕ್ಕೆ ಮಾರಿದೀವಿ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಫಸ್ಟ್ ಅದನ್ನ ತಗೊಳ್ತೀವಿ ಇದರಲ್ಲಿ ಏನಾದ್ರೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆಯಾ ಅಂದ್ರೆ ಸೇಲ್ ಮಾಡಬೇಕಾದ್ರೆ ನಾವೇನಾದ್ರೂ ಬ್ರೋಕರೇಜ್ ಆಗ್ಲಿ ಕಮಿಷನ್ ಆಗ್ಲಿ ಬೇರೆ ಏನಾದ್ರೂ ಸೆಲ್ಲಿಂಗ್ ಗೆ ಸೇಲ್ ಮಾಡಬೇಕಾದ್ರೆ ನಮ್ಗೆ ಏನಾದ್ರೂ ಎಕ್ಸ್ಪೆನ್ಸಸ್ ಆಗಿದ್ಯಾ ಫಸ್ಟ್ ಆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀವಿ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ನೆಟ್ ಸೇಲ್ ಪ್ರೈಸ್ ಅಂತ ಕರಿತೀವಿ ಈ ನೆಟ್ ಸೇಲ್ ಪ್ರೈಸ್ ಅಲ್ಲಿ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಂತ ಹೇಳ್ತೀವಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಸರ್ ಅಕ್ವಿಸಿಷನ್ ಅಂದ್ರೆ ಏನು ಅಂದ್ರೆ ಕಾಸ್ಟ್ ಆಫ್ ಪರ್ಚೇಸ್ ಆ ಕ್ಯಾಪಿಟಲ್ ಅಸೆಟ್ ಅನ್ನ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ ಸಿ ಒಂದು ವರ್ಷದ ಒಳಗಡೆ ಶಾರ್ಟ್ ಟರ್ಮ್ ಅಂದ್ರೆ ಏನು ಸೆಕ್ಯೂರಿಟೀಸ್ ಆದ್ರೆ ಒಂದು ವರ್ಷದ ಒಳಗಡೆ ಬೇರೆ ಅಸೆಟ್ಸ್ ಆದ್ರೆ 3 ವರ್ಷದ ಒಳಗಡೆ ಸೊ ಒಂದು ವರ್ಷದ ಒಳಗಡೆ 3 ವರ್ಷದ ಒಳಗಡೆ ನಾವು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ ಸೊ ಅದನ್ನ ನಾವು ಮೈನಸ್ ಮಾಡ್ತೀವಿ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದನ್ನ ನಾವು ಏನಂತ ಹೇಳ್ತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ ವೆರಿ ವೆರಿ ಸಿಂಪಲ್ ಕರೆಕ್ಟಾ ಎಷ್ಟಕ್ಕೆ ಮಾರಿದ್ವಿ ಮಾರಬೇಕಾದ್ರೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಬಂದಿರೋದನ್ನ ನೆಟ್ ಸೇಲ್ ಪ್ರೈಸ್ ಅಂತ ಹೇಳ್ತೀವಿ
ಅದರಲ್ಲಿ ಆ ಅಸೆಟ್ ಅನ್ನ ಕ್ಯಾಪಿಟಲ್ ಅಸೆಟ್ ಅನ್ನ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ ಸೋ ಸೇಲ್ ಮಾಡಿದ ಪ್ರೈಸ್ ಪರ್ಚೇಸ್ ಮಾಡೋದಕ್ಕಿಂತಲೂ ಜಾಸ್ತಿ ಇದ್ರೆ ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ ಇದನ್ನ ನಾವು ಟ್ಯಾಕ್ಸಬಲ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಇದು ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹಾಗಾದ್ರೆ ಇನ್ನೊಂದಿದೆ ಯಾವುದದು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲೂ ಕೂಡ ಫಸ್ಟ್ ಸೇಲ್ ಪ್ರೈಸ್ ಆಫ್ ದಿ ಅಸೆಟ್ ಎಷ್ಟಕ್ಕೆ ಮಾರಿದೀವಿ ಸೆಕ್ಯೂರಿಟೀಸ್ ಆದ್ರೆ ಮೋರ್ ದ್ಯಾನ್ 1 ಇಯರ್ ಅದರ್ ಅಸೆಟ್ಸ್ ಆದ್ರೆ ಮೋರ್ ದ್ಯಾನ್ 3 ಇಯರ್ಸ್ ಎಷ್ಟಕ್ಕೆ ಮಾರಿದೀವಿ ಕ್ಯಾಪಿಟಲ್ ಅಸೆಟ್ ಮಾರೋದಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆ ಅದನ್ನು ಮೈನಸ್ ಮಾಡಿದ್ರೆ ಬರೋದು ನೆಟ್ ಸೇಲ್ ಪ್ರೈಸ್ ಆಗುತ್ತೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತದ್ದು ಮೊದಲನೇ ಪಾಯಿಂಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಸರ್ ಏನ್ ಸರ್ ಇದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಏನು ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಸಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ನಿಮ್ಗೆ ಒಂದು ಉದಾಹರಣೆ ಕೊಡಬೇಕು ಏನದು ಉದಾಹರಣೆ ಅಂತ ಹೇಳಿದ್ರೆ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಗ್ರ್ಯಾಂಡ್ ಫಾದರ್ ಹತ್ರ ಅಂದ್ರೆ ನಮ್ಮ ತಾತವ್ರ ಹತ್ರ ಒಂದು ಪ್ರಾಪರ್ಟಿ ಇತ್ತು ಹೌಸ್ ಪ್ರಾಪರ್ಟಿ ಇತ್ತು ಮನೆ ಇತ್ತು ಓಕೆನಾ ಆ ಮನೆ ನಮ್ಮ ಗ್ರ್ಯಾಂಡ್ ಫಾದರ್ ಪರ್ಚೇಸ್ ಮಾಡಿದಾಗ 1 ಲ್ಯಾಕ್ ರುಪೀಸ್ ಇತ್ತು ಓಕೆನಾ ಅದು ನಮ್ಮ ಫಾದರ್ ಬಂದಿದೆ ನಮ್ಮ ಫಾದರ್ ಎಷ್ಟು ಬಂದಿದೆ ಅಂದ್ರೆ 1 ಲ್ಯಾಕ್ ರುಪೀಸ್ ಪ್ರಾಪರ್ಟಿ ಬಂದಿದೆ ಇದು ನಮ್ಮ ಗ್ರ್ಯಾಂಡ್ ಫಾದರ್ ಇಂದ ನಮ್ಮ ಫಾದರ್ ಗೆ ಬಂದಿರತಕ್ಕಂಥದ್ದು ಈ ಫಾದರ್ ಇಂದ ನನಗೆ ಬರ್ತಾ ಇದೆ ಓಕೆನಾ 1 ಲ್ಯಾಕ್ ರುಪೀಸ್ ಸನ್ನಗೆ ಬರ್ತಾ ಇದೆ 1 ಲ್ಯಾಕ್ ರುಪೀಸ್ ಪ್ರಾಪರ್ಟಿ ಬರ್ತಾ ಇದೆ ಓಕೆನಾ ನಮ್ ಗ್ರ್ಯಾಂಡ್ ಫಾದರ್ ಪರ್ಚೇಸ್ ಮಾಡಿದ್ದು ಸೇ ಫಾರ್ ಎಕ್ಸಾಂಪಲ್ 1917 ಅಲ್ಲಿ ಪರ್ಚೇಸ್ ಮಾಡಿದ್ರು ಅಂತ ಅನ್ಕೋಣ 1917 ಅಲ್ಲಿ 1 ಲ್ಯಾಕ್ ರುಪೀಸ್ ಗೆ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು ಅದು ನಮ್ ಡ್ಯಾಡಿಗೆ ನಮ್ ತಾತ ತೀರೋದ್ಮೇಲೆ ನಮ್ ಡ್ಯಾಡಿಗೆ ಬಂತು ನಮ್ ಡ್ಯಾಡಿನೂ ತೀರೋದ್ಮೇಲೆ ಆ ಪ್ರಾಪರ್ಟಿ ನನಗ್ ಬಂತು ಓಕೆನಾ ಈ ಪ್ರಾಪರ್ಟಿ 1917 ಅಲ್ಲಿ ಅದರ ಬೆಲೆ ಎಷ್ಟಿತ್ತಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ಇತ್ತು ಪ್ರಾಪರ್ಟಿ ನನಗ್ ಬಂತು ನಾನೇನ್ ಮಾಡಿದೆ 2019-20 ನಮ್ಮ ಪ್ರೀವಿಯಸ್ ಇಯರ್ ಕರೆಕ್ಟಾ ಈ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಈ 1 ಲ್ಯಾಕ್ ರುಪಿ ಪ್ರಾಪರ್ಟಿನ ನಾನು 1 ಕ್ರೋರ್ ರುಪೀಸ್ ಗೆ ಪ್ರಾಪರ್ಟಿನ ಸೇಲ್ ಮಾಡಿದೆ ಎಷ್ಟಕ್ಕೆ ಮಾಡಿದೆ 1 ಕ್ರೋರ್ ರುಪೀಸ್ ಗೆ ಸೇಲ್ ಮಾಡಿದೆ ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಬಂತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನೋಡಪ್ಪ ನಿಮ್ ತಾತ ಪ್ರಾಪರ್ಟಿನ ಅಥವಾ ನಿನ್ನ ಪ್ರಾಪರ್ಟಿಯನ್ನ 1 ಕ್ರೋರ್ ರುಪೀಸ್ ಗೆ ಮಾರ್ಬಿಟ್ಟಿದ್ಯಾ ಅದು ನಿಮ್ ತಾತ ಅವರು ಅಥವಾ ನಿಮ್ ತಂದೆಯವರು ನಿಮಗೆ ಟ್ರಾನ್ಸ್ಫರ್ ಮಾಡಿದ್ರು ಓಕೆನಾ ನಿನಗೆ ಬಂದಿತ್ತು ಇನ್ಹೆರಿಟೆಂಟ್ ಅಂತ ಹೇಳ್ತೀವಿ ಇನ್ಹೆರಿಟೆಡ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತ ಆಸ್ತಿ ಬಂದಿತ್ತು 1 ಲಕ್ಷ ಬಂದಿತ್ತು ಅದಕ್ಕೆ 1 ಕೋಟಿಗೆ ಮಾರಿದ್ಯಾ 1 ಕೋಟಿನಲ್ಲಿ 1 ಲಕ್ಷ ರೂಪಾಯಿ ಅದರ ಬೆಲೆ ಇದ್ದಿದ್ದು 99 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ರು 99 ಲ್ಯಾಕ್ ರುಪೀಸ್ ಮೇಲೆ ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ರು ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು ಯಾಕೆ ಅಂತ ಹೇಳಿದ್ರೆ ಅರೆ ನಮ್ ತಂದೆಯವ್ರ ಪ್ರಾಪರ್ಟಿ ನನಗ್ ಬಂದಿರೋದು ಓಕೆನಾ ನನಗ್ ಬಂದಿರೋದು ಸೇ ಫಾರ್ ಎಕ್ಸಾಂಪಲ್ 2001-2 ನಲ್ಲಿ ಬಂದಿತ್ತು ಅಂತ ಇಟ್ಕೋಣ 2001-2 ನಲ್ಲಿ ಅದರ ಬೆಲೆ 1 ಲ್ಯಾಕ್ ರುಪೀಸ್ ಇತ್ತು ಅಂತ ಇಟ್ಕೋಣ 2001-2 ನಮ್ಮ ಆ ಪ್ರೀವಿಯಸ್ ಇಯರ್ ಅಲ್ಲಿ ನನಗ್ ಬಂದಿತ್ತು ಯಾವಾಗ 2001-2 ನಲ್ಲಿ ಅದರ ಬೆಲೆ 1 ಲ್ಯಾಕ್ ರುಪೀಸ್ ಇತ್ತು ಅಂತ ಇಟ್ಕೋಣ ನಾನು ಹೇಳ್ತಾ ಇದೀನಿ ನೋಡಿ ಸ್ವಾಮಿ 1920 ನಲ್ಲಿ ಮಾರಿರೋದು ಪ್ರಾಪರ್ಟಿ ಬೆಲೆ 2001-2 2001-2 1 ಲ್ಯಾಕ್ ರುಪೀಸ್ ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಸಪೋಸ್ ಅವತ್ತಿನ ದಿನ 2001-2 ನಲ್ಲಿ ಆ ಪ್ರಾಪರ್ಟಿನ ನಾನು 1 ಲ್ಯಾಕ್ ರುಪೀಸ್ ಗೆ ಮಾರ್ಬಿಟ್ಟು ಅದನ್ನ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತಿನ ದಿನ ಆ 1 ಲಕ್ಷ ರೂಪಾಯಿ ಬೆಲೆ ಜಾಸ್ತಿ ಆಗಿರೋದು ಅದರ ಬೆಲೆ ಹೆಚ್ಚು ಕಡಿಮೆ 80-90 ಲಕ್ಷ ಆಗಿರೋದು ನಾನು 1 ಕೋಟಿನೇ ಮಾರಿದೀನಿ ನೀವು 99 ಲ್ಯಾಕ್ ರುಪೀಸ್ ಗೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದ್ರ ಅದನ್ನ ನಾನು ಒಪ್ಪಲ್ಲ ಅಂತ ಹೇಳಿದ್ರು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಮಾಡ್ತು ಅಂದ್ರೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ತಂದ್ರು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಏನಿದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಏನಿದು ಇನ್ಫ್ಲೇಷನ್ ಅಂದ್ರೆ ಏನು ಕಂಟಿನ್ಯೂಸ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಸೇ ನಿಜವಾಗ್ಲೂ ಹೇಳ್ತಾ ಇದೀವಿ ಎಲ್ಲಾ ವಸ್ತುಗಳ ಮೇಲೆ
ವರ್ಷ ವರ್ಷ ಏನಾಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಇರ್ತದೆ ಅದರ ಬೆಲೆ ಜಾಸ್ತಿ ಆಗ್ತಾ ಇರ್ತದೆ ಅದನ್ನೇ ಇನ್ಫ್ಲೇಷನ್ ಅಂತ ಹೇಳ್ತೀವಿ ನೋಡಿ ಪ್ರಾಪರ್ಟಿ 2001-2 ನಲ್ಲಿ ಅದರ ಬೆಲೆ 1 ಲಕ್ಷ ರೂಪಾಯಿ ಇರ್ತಕ್ಕಂಥದ್ದು ಓಕೆನಾ ಇವತ್ತಿನ ದಿನ ಅಂದ್ರೆ 2019-20 ನಲ್ಲಿ 1 ಲಕ್ಷನೇ ಇರುತ್ತಾ ಖಂಡಿತ ಅದು ಜಾಸ್ತಿ ಆಗಿರುತ್ತೆ ಸೊ ಆ ಆಧಾರದ ಮೇಲೆ ನಾನು ಕೋರ್ಟ್ಗೆ ಹೋಗಿದ್ದೆ ಆಗ ಕೋರ್ಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕರೆದು ಇದು ಸರಿ ಇಲ್ಲ ನೀವೇನಾದರೂ ಒಂದು ಟೆಕ್ನಿಕ್ ಯೂಸ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅವರು ಏನ್ ಮಾಡಿದ್ರು ಆಯ್ತು ಸ್ವಾಮಿ ಇನ್ಫ್ಲೇಷನ್ ರೇಟ್ಗಳು ಯಾವ ತರ ಇನ್ಕ್ರೀಸ್ ಆಗಿದೆ ಆ ಆಧಾರದ ಮೇಲೆ ಈ 1 ಲಕ್ಷ ರೂಪಾಯಿ ಏನು ಕಾಸ್ಟ್ ಆಫ್ ಪರ್ಚೇಸ್ ಇದೆ ಕಾಸ್ಟ್ ಆಫ್ ಅಕ್ವಿಷನ್ ಇದೆ ಅದರದ್ದು ಇವತ್ತಿನ ಬೆಲೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರು ಕ್ಯಾಲ್ಕುಲೇಟ್ ಮಾಡಿದಾಗ ಅವರು 2001-2 ನಲ್ಲಿ 2001-2 ನ ಬೇಸ್ ಇಯರ್ ಅಂತ ಕರೆದ್ರು ಬೇಸ್ ಇಯರ್ ನಲ್ಲಿ 100 ರೂಪಾಯಿ ಬೆಲೆ 100 ರೂಪಾಯಿ ಇತ್ತು 100 ರೂಪಾಯಿ ಬೆಲೆ ಏನಿತ್ತು 100 ರೂಪಾಯಿ ಇತ್ತು ಹಾಗಾದ್ರೆ 2002-3 ನಲ್ಲಿ 100 ರೂಪಾಯಿ ಬೆಲೆ 105 ರೂಪಾಯಿ ಆಯ್ತು 2003-4 ನಲ್ಲಿ 109 ರೂಪಾಯಿ ಆಯ್ತು ಅಂದ್ರೆ 100 ರೂಪಾಯಿ ಬೆಲೆ 2001-2 ರಲ್ಲಿ 100 ರೂಪಾಯಿ ಬೆಲೆ 2003-4 ಅಷ್ಟೊತ್ತಿಗೆ 109 ರೂಪಾಯಿ ಆಯ್ತು ಅಂದ್ರೆ 100 ರೂಪಾಯಿ ಬೆಲೆ 109 ರೂಪಾಯಿ ಆಯ್ತು ಹಾಗೆ ನನ್ನ 1 ಲಕ್ಷ ರೂಪಾಯಿ ಬೆಲೆ 2003-4 ಖಂಡಿತ 1,09,000 ರೂಪಾಯಿ ಆಗಿರುತ್ತೆ ಆತರ ಇನ್ಕ್ರೀಸ್ ಆಗ್ತಾ ಆಗ್ತಾ ನಮ್ಮ ಪ್ರೀವಿಯಸ್ ಇಯರ್ 2019-20 ನಲ್ಲಿ ಈ 100 ರೂಪಾಯಿ ಬೆಲೆ ಎಷ್ಟಪ್ಪ ಆಯ್ತು ಅಂದ್ರೆ 289 ರೂಪೀಸ್ ಆಗಿದೆ ಎಷ್ಟಾಗಿದೆ 289 ರೂಪೀಸ್ ಆಗಿದೆ ಹಾಗಾದ್ರೆ 1 ಲಕ್ಷ ರೂಪಾಯಿ ಇರತಕ್ಕಂತ ಆ ಹೌಸ್ ಪ್ರಾಪರ್ಟಿ ಬೆಲೆ ಇವತ್ತಿನ ದಿನ ಅಂದ್ರೆ ನಾವು ಸೇಲ್ ಮಾಡಿರತಕ್ಕಂತ ಪ್ರೀವಿಯಸ್ ಇಯರ್ 2019-20 ನಲ್ಲಿ ಅದರ ಬೆಲೆ 289 ರೂಪೀಸ್ ಆಗಿರುತ್ತೆ ಸೊ ಹಾಗಾದ್ರೆ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕಾದ್ರೆ ನಾವು ಕಾಸ್ಟ್ ಆಫ್ ಅಸೆಟ್ ಎಷ್ಟಿತ್ತು ಕಾಸ್ಟ್ ಆಫ್ ಅಸೆಟ್ ಎಷ್ಟಿತ್ತು ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಪರ್ಚೇಸ್ ಇಯರ್ ಅಲ್ಲಿ ಎಷ್ಟಿತ್ತು ಪರ್ಚೇಸ್ ಇಯರ್ ಅಲ್ಲಿ ಎಷ್ಟಿತ್ತು ಹಾಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಸೇಲ್ ಇಯರ್ ಅಲ್ಲಿ ಎಷ್ಟಿತ್ತು ಓಕೆನಾ ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಎಲ್ಲರಿಗೂ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಸೇ ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಅಸೆಟ್ ಪರ್ಚೇಸ್ ಮಾಡಿರೋ ಇಯರ್ ಅಂದ್ರೆ ನನಗೆ ಬಂದಿರತಕ್ಕಂತ ಇಯರ್ ಯಾವುದು 2001-2 ನಲ್ಲಿ ಎಷ್ಟಿತ್ತು 1 ಲ್ಯಾಕ್ ರೂಪೀಸ್ ಇತ್ತು ನನಗೆ ಬಂದಿದ್ದು ಯಾವ ವರ್ಷ 2001-2 ನಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ 100 ರೂಪೀಸ್ ಇದೆ ಕರೆಕ್ಟಾ ಹಾಗೆ ನಾನು ಯಾವಾಗ ಮಾರ್ತಾ ಇರೋದು 2019-20 ಮಾರ್ತಾ ಇದ್ದೀನಿ 2019-20 ನಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಎಷ್ಟಿದೆ 289 ಇದೆ ಹಾಗಾದ್ರೆ 289 ಆದ್ರೆ ನನ್ನ ಬೆಲೆ ಇವತ್ತಿನ ಬೆಲೆ ಎಷ್ಟಾಗಿರುತ್ತೆ 289,000 ರೂಪೀಸ್ ಆಗಿರುತ್ತೆ ಎಷ್ಟಾಗಿರುತ್ತೆ 289,000 ರೂಪೀಸ್ ಆಗಿರುತ್ತೆ ಇದು ಹೌ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡತಕ್ಕಂಥದ್ದು ಇದರ ಜೊತೆನಲ್ಲಿ ಇನ್ನೂ ಒಂದು ಮೈನಸ್ ಮಾಡ್ತೀವಿ ಏನದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಮೈನಸ್ ಮಾಡ್ತೀವಿ ಎರಡನೇ ಪಾಯಿಂಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀನಿ ಏನಂತ ಹೇಳ್ತೀನಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಸೇ ಫಾರ್ ಎಕ್ಸಾಂಪಲ್ 2001-2 ನಲ್ಲಿ ನಮ್ ಫಾದರ್ ಓಕೆನಾ 1 ಲ್ಯಾಕ್ ರೂಪಿ ಪ್ರಾಪರ್ಟಿನ ನನಗೆ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮ ಫಾದರ್ ಯೂಸ್ ಮಾಡಬೇಕಾದ್ರೆ ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತು ಓಕೆನಾ ನಾನೇನ್ ಮಾಡಿದ್ದೀನಿ 2003-4 ಅಲ್ಲಿ 2003-4 ಅಲ್ಲಿ ನಾನೇನ್ ಮಾಡಿದ್ದೀನಿ ಆ ಗ್ರೌಂಡ್ ಫ್ಲೋರ್ ಮೇಲೆ ಫಸ್ಟ್ ಫ್ಲೋರ್ ಅನ್ನು ಕಟ್ಸಿದ್ದೀನಿ ಗ್ರೌಂಡ್ ಫ್ಲೋರ್ ಮೇಲೆ ಫಸ್ಟ್ ಫ್ಲೋರ್ ಅನ್ನ ಕಟ್ಸಿದ್ದೀನಿ ಆ ಫಸ್ಟ್ ಫ್ಲೋರ್ ನ ಕಟ್ಸೋದಕ್ಕೆ ನನಗೆ ಒಂದು 30,000-50,000 ರೂಪೀಸ್ ಖರ್ಚಾಯಿತು ಅಂತ ಅನ್ಕೋಣ ಎಷ್ಟು ಖರ್ಚಾಗಿದೆ 50,000 ರೂಪಾಯಿ ಖರ್ಚಾಗಿದೆ ನೋಡಿ ಆ ಬರೀ ಗ್ರೌಂಡ್ ಫ್ಲೋರ್ ಬೆಲೆ ಆ ಲ್ಯಾಂಡ್ ದು 1 ಲ್ಯಾಕ್ ರೂಪೀಸ್ ಇತ್ತು ಯಾವಾಗ 2001-2 ನಲ್ಲಿ 2003-4 ಅಲ್ಲಿ ಆ ಗ್ರೌಂಡ್ ಫ್ಲೋರ್ ಗೆ ಫಸ್ಟ್ ಫ್ಲೋರ್ ಅಂತ ಆಡ್ ಮಾಡಿದ್ದೀನಿ ಅದನ್ನೇ ನಾನು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಡಿಷನ್ ಅಂತ ಹೇಳ್ತೀನಿ ಆ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನ ಆಡ್ ಮಾಡಬೇಕಾದ್ರೆ ತಗೊಳ್ಬೇಕಾದ್ರೆ ಅದಕ್ಕೂ ನನಗೆ ಖರ್ಚಾಗಿರುತ್ತೆ ತಾನೆ ಹಾಗಾದ್ರೆ ನಾನೇನ್ ಮಾಡ್ತೀನಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟಾಗಿದೆ ಕಾಸ್ಟ್ ಆಫ್
ಇಂಪ್ರೂವ್ಮೆಂಟ್ ಎಷ್ಟಾಗಿದೆ ಮತ್ತೆ ಕಾಸ್ಟ್ ಆಫ್ ಯಾವುದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಓಕೆನಾ ಇಂಪ್ರೂವ್ಮೆಂಟ್ ಇಯರ್ ಯಾವಾಗ ಯಾವ ವರ್ಷದಲ್ಲಿ ಮಾಡಿದ್ರೆ ಮತ್ತೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಸೇಲ್ ಇಯರ್ ಅಲ್ಲಿ ಎಷ್ಟಿದೆ ಸೇ ಇಂಪ್ರೂವ್ಮೆಂಟ್ 50,000 ರೂಪೀಸ್ ಗೆ ಮಾರಿದೀನಿ ಇಂಪ್ರೂವ್ಮೆಂಟ್ ಮಾಡಿರ್ತಕ್ಕಂತದ್ದು 2003-04 ಅಲ್ಲಿ ಅದರದ್ದು ಸಿಐಎ ಇದೆ 109 ಇದೆ ಓಕೆನಾ ಇಂಟು ಯಾವಾಗ ಮಾರ್ತಾ ಇರೋದು 2019-20 ನಲ್ಲಿ ಅದರದ್ದು ಎಷ್ಟಿದೆ 289 ಇದೆ ಸೊ ಇದು ಅಮೌಂಟ್ ಎಷ್ಟು ಬರುತ್ತೆ ಅದನ್ನು ಕೂಡ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎರಡನ್ನು ನಾವು ಈ ನೆಟ್ ಸೇಲ್ ಪ್ರೈಸ್ ಅಲ್ಲಿ ಏನ್ ಮಾಡಬೇಕು ಮೈನಸ್ ಮಾಡಿದ್ರೆ ಬರ್ತಕ್ಕಂಥದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತೀವಿ ಸೊ ಇದು ಖಂಡಿತ ನಿಮಗೆ ಬೇಸಿಕ್ ಓಕೆನಾ ಈ ಬೇಸಿಕ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಉಳಿದಂತೆ ಒಂದೊಂದೊಂದೇ ಪಾಯಿಂಟ್ ಅನ್ನ ಆ ಪ್ರಾಬ್ಲಮ್ಸ್ ಬಂದಾಗ ನಿಮಗೆ ಕ್ಲೀನ್ ಆಗಿ ಹೇಳ್ಕೊಡ್ತೀವಿ ಕ್ಲಿಯರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರ್ಯಾರು ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಗೆ ಜಾಯಿನ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವುದೇ ಕಾರಣಕ್ಕೂ ಬೆಲ್ ಐಕನ್ ಒತ್ತದ್ ಮರಿಬೇಡಿ ಯಾಕೆಂದ್ರೆ ನಾನು ಹೊಸ ಹೊಸ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ ನಿಮ್ಗೆ ಅದು ನೋಟಿಫಿಕೇಶನ್ ಅಂತ ಬರುತ್ತೆ ಹಾಗೆ ನಾನು ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಇದೆ ಯಾರಾದರೂ ಫಾಲೋ ಮಾಡಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಮಾಡಬಹುದು ಫಾಲೋ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್